ಹೆಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಇದೀಗ ತಾನೇ ಬಂದಿರೋ ಹೊಸ ಬ್ರೇಕಿಂಗ್ ನ್ಯೂಸ್ ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಬಂದಿರೋ ಹೊಸ ಮಾಹಿತಿ ಮತ್ತು ಇದೇ ರೀತಿ ಹೇಳುವುದಾದರೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಶನಿವಾರದ ಲಾಕ್ಡೌನ್ ಬಗ್ಗೆ ಭಾನುವಾರದ ಲಾಕ್ಡೌನ್ ಬಗ್ಗೆಯೂ ಕೂಡ ಒಂದು ಹೊಸ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಬರುತ್ತೆ ಈ ಒಂದು ಆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಒಂದು ಗೆಳೆಯರೊಂದಿಗೂ ಕೂಡ ಈ ಒಂದು ಮಾಹಿತಿ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಮೂಲಕನೂ ಕೂಡ ನೀವು ಶೇರ್ ಕೂಡ ಮಾಡ್ಬೋದು ಗೆಳೆಯರೇ ಬನ್ನಿ ಇವತ್ತಿನ ಪ್ರಮುಖ ಬ್ರೇಕಿಂಗ್ ನ್ಯೂಸ್ ನೋಡೋಣ ಮೊದಲನೇ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಕರ್ನಾಟಕದಲ್ಲಿ ಮತ್ತೆ ಇಲ್ಲಿ ಕೊರೋನಾ ಹಬ್ಬರ ಶುರುವಾಗಿದೆ ಹೌದು ಗೆಳೆಯರೆ ಒಂದೇ ಒಂದು ದಿನ ಕೊರೋನಾ ಸೋಂಕಿತರ ಸಂಖ್ಯೆ ಕೇಳಿದರೆ ನಿಮಗೂ ಕೂಡ ಶಾಕ್ ಆಗುತ್ತೆ ಹೌದು ಗೆಳೆಯರೆ ದಾಖಲೆ ಸೋಂಕಿತರ ಸಂಖ್ಯೆ ಅಂತಲೇ ಹೇಳಬಹುದು ಹನ್ನೊಂದು ಜುಲೈ ಶನಿವಾರದಂದು ನಮ್ಮ ಕರ್ನಾಟಕದಲ್ಲಿ ಬರೋಬ್ಬರಿ ಎರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ಹೊಸ ಕೇಸ್ಗಳು ದಾಖಲೆಯಾಗಿದೆ ಹೌದು ಗೆಳೆಯರೆ ಬೆಂಗಳೂರಲ್ಲಿ ಇಪ್ಪತ್ತ್ ಮೂರು ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಗೆಳೆಯರೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಮಹಾ ಬ್ಲಾಸ್ಟ್ ಅಂತಾನೆ ಇಲ್ಲಿ ಕರೆಯಲಾಗ್ತಾ ಇದೆ ರಾಜ್ಯದಲ್ಲಿ ಇವತ್ತು ಕೂಡ ಅಧಿಕೃತ ಸೋಂಕು ದಾಖಲೆಯಾಗಿದೆ ಕೊರೋನಾಗೆ ಟೋಟಲ್ ನಮ್ಮ ಕರ್ನಾಟಕ ಎಪ್ಪತ್ತು ಜನ ಬಲಿಯಾಗಿದ್ದಾರೆ ಮತ್ತು ಸಾವಿನ ಸಂಖ್ಯೆಯಲ್ಲೂ ಕೂಡ ದಾಖಲೆ ಬರೆದಿದೆ ಬೆಂಗಳೂರಿನಲ್ಲಿ ಒಂದು ಸಾವಿರದ ಐದುನೂರ ಮೂವತ್ತ್ ಮೂರು ಜನರಿಗೆ ಕೊರೋನಾ ಸೋಂಕು ಬಂದಿದೆ ಗೆಳೆಯರೇ ಇದು ಕೂಡ ನಿಮಗೆ ಗೊತ್ತಿರಲಿ ಮತ್ತು ಇದೇ ರೀತಿ ಹೇಳುವುದಾದ್ರೆ ನಮ್ಮ ಭಾರತದಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಅಟ್ಟಹಾಸ ಮೇರ್ತಾ ಇದೆ ಮತ್ತು ಜುಲೈ ಹನ್ನೊಂದು ಶುಕ್ರವಾರದಂದು ಬರೋಬ್ಬರಿ ಇಪ್ಪತ್ತೇಳು ಸಾವಿರದ ಒಂದು ನೂರ ಹದಿನಾಲ್ಕು ಜನರಿಗೆ ಕೊರೋನಾ ಸೋಂಕು ಬಂದಿರುವುದರಿಂದ ಒಟ್ಟು ಸೋಂಕಿತರ ಸಂಖ್ಯೆ ನಮ್ಮ ಭಾರತದಲ್ಲಿ ಇಲ್ಲಿಯವರೆಗೂ ಎಂಟು ಲಕ್ಷ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನಾರಕ್ಕೆ ಏರಿಕೆಯಾಗಿದೆ ಗೆಳೆಯರೇ ಎಂಟು ಲಕ್ಷ ಗಡಿ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತು ಇದೇ ರೀತಿ ಇದೀಗ ಭಾರತ ನಂಬರ್ ಮೂರನೇ ಸ್ಥಾನದಲ್ಲಿದೆ ನೆನಪಿರಲಿ ಯಾಕಂದರೆ ಈ ಒಂದು ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇರುವುದು ನಮ್ಮ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳವಾಗಿರುವುದು ಇದಕ್ಕೆ ಕಾರಣ ಆಗ್ಬೋದು ಯಾಕಂದರೆ ನಮ್ಮ ಭಾರತದಲ್ಲಿ ತುಂಬಾ ಇಲ್ಲಿ ಜನಸಂಖ್ಯೆ ಇದ್ದಿದ್ದರಿಂದ ಈ ಒಂದು ಕೊರೋನಾ ಸೋಂಕು ಕೂಡ ವ್ಯಾಪಕವಾಗಿ ಹಬ್ಬತಾ ಇದೆ ಮತ್ತು ಇದೇ ರೀತಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫ್ರೆಂಡ್ಸ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಮತ್ತೆ ಒಂದು ವಾರ ಬೆಂಗಳೂರು ಲಾಕ್ಡೌನ್ ನೋಡಿ ಒಂದೇ ಒಂದು ವಾರ ಲಾಕ್ ಡೌನ್ ಮಾಡುವ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ನಮ್ಮ ಯಡಿಯೂರಪ್ಪನವರಿಂದ ಅಧಿಕೃತ ಘೋಷಣೆ ಕೂಡ ಮಾಡುವ ಸಾಧ್ಯತೆ ಇದೆ ಗೆಳೆಯರೆ ಯಾಕಂದ್ರೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗಿದ್ದರಿಂದ ಬೆಂಗಳೂರಲ್ಲಿ ಒಂದು ವಾರದ ಲಾಕ್ಡೌನ್ ಸರ್ಕಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಆದ್ರೆ ಇನ್ನೂ ಕೂಡ ಇಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿಲ್ಲ ನೋಡೋಣ ಗೆಳೆಯರೆ ನಮ್ಮ ಯಡಿಯೂರಪ್ಪನವರು ಮಾಡ್ತಾರೋ ಇಲ್ಲ ಅಂತ ಮತ್ತು ಇಲ್ಲಿ ಭಾನುವಾರ ದಿನ ಲಾಕ್ಡೌನ್ ಇದ್ದೇ ಇರುತ್ತೆ ನಿಮಗೆ ಗೊತ್ತಿರಬಹುದು ಈಗಾಗಲೇ ಇದರ ಬಗ್ಗೆ ಅಶ್ವತ್ ನಾರಾಯಣ ಕೊಟ್ಟಿದ್ದಾರೆ ಮತ್ತು ಭಾನುವಾರ ಮಾತ್ರ ಲಾಕ್ಡೌನ್ ಆಗುತ್ತೆ ಸೋಮವಾರದ ದಿನ ಶನಿವಾರ ಲಾಕ್ಡೌನ್ ಚರ್ಚೆ ಮಾಡಲಿದ್ದಾರಂತೆ ಎರಡನೇ ಶನಿವಾರ ಮತ್ತು ಭಾನುವಾರದ ಲಾಕ್ ಡೌನ್ ಬಗ್ಗೆ ನಮ್ಮ ಯಡಿಯೂರಪ್ಪನವರು ತೀರ್ಮಾನ ಮಾಡಲಿದ್ದಾರಂತೆ ಸೋಮವಾರ ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಬಹುದು ಅಂದರೆ ಶನಿವಾರ ಭಾನುವಾರ ಎರಡು ದಿನ ಕರ್ನಾಟಕ ಬಂದ್ ಆಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಿದ್ದಾರೆ ಯಾಕಂದ್ರೆ ಶನಿವಾರ ೀಗ ಸರ್ಕಾರಿ ನೌಕರರಿಗೆ ಮತ್ತು ಶಾಲೆ ಕಾಲೇಜು ಶಿಕ್ಷಕ ಶಿಕ್ಷಕಿಯರಿಗೆ ಎಲ್ಲರಿಗೂ ಕೂಡ ಸರ್ಕಾರ ರಜೆ ಘೋಷಣೆ ಮಾಡಿದೆ ಇದೇ ರೀತಿ ಶನಿವಾರನೂ ಕೂಡ ಜನರ ಒಂದು ಸಂಚಾರಕ್ಕೆ ನಿರ್ಬಂಧ ಹೇರುತ್ತಾ ಸರ್ಕಾರ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ ಗೆಳೆಯರೆ ಇದು ಅಲ್ಲ ಇದೀಗ ಬರ್ತಾ ಇರುವ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಇದೀಗ ನಮ್ಮ ಅಶ್ವಥ್ ನಾರಾಯಣ ಅವರು ಶನಿವಾರ ಲಾಕ್ಡೌನ್ ಬಗ್ಗೆ ಸರ್ಕಾರಕ್ಕೆ ನಿರ್ಧಾರ ಬಿಟ್ಟಿದ್ದು ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅವರ ಮೇಲೆ ಇದು ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಮತ್ತು ಒಂದು ಕಡೆಗೆ ಗೋವಿಂದ್ ಕಾರಜೋಳ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಜಿಲ್ಲಾ ಅಧಿಕಾರಿಗಳಿಗೆ ಎಲ್ಲಾ ಪವರ್ ಇದೆ ಜಿಲ್ಲಾಧಿಕಾರಿಗಳು ತಮ್ಮ ತಮ್ಮ ಒಂದು ಜಿಲ್ಲೆಗಳ ಲಾಕ್ಡೌನ್ ಮಾಡ್ಕೋಬಹುದು ಶನಿವಾರದಂದು ಲಾಕ್ ಡೌನ್ ಘೋಷಣೆ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಇದೀಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್ ಒಂದು ವಾರ ಲಾಕ್ಡೌನ್ ಹೌದು ಗೆಳೆಯರೆ ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪನವರು ಇಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಇಲ್ಲಿ ಮಾಹಿತಿಗಳು ತಿಳಿಸಿಕೊಡ್ತಾ ಇದ್ದಾವೆ ಅದು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಫ್ರೆಂಡ್ಸ್ ಸೋಮವಾರ ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಬಹುದು ಬುಧವಾರದಿಂದ ಒಂದು ವಾರ ಲಾಕ್ಡೌನ್ ಸಾಧ್ಯತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಬೆಂಗಳೂರಲ್ಲಿ ಮಾತ್ರ ಲಾಕ್ಡೌನ್ ಆಗುತ್ತೆ ಅಂತೆ ಅಂದ್ರೆ ಬೇರೆ ಕಡೆಗೆ ಇಲ್ಲ ಇದಕ್ಕಂದ್ರೆ ಬೆಂಗಳೂರಲ್ಲಿ ತುಂಬಾ ಸೋಂಕಿತರು ಬಂದಿದ್ದಾರೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಕಂಡ್ರೆ ಒಂದು ಸಾವಿರದ ಐದುನೂರು ಒಂದು ಸಾವಿರದ ಆರುನೂರು ಸೋಂಕಿತರು ಬರ್ತಾ ಿದ್ದಾರೆ ಹೀಗಾಗಿ ಅವರನ್ನ ಟ್ರೇಸ್ ಮಾಡಲು ಟ್ರ್ಯಾಕ್ ಮಾಡಲು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ವೈದ್ಯರಿಗೆ ತಜ್ಞರಿಗೆ ಇಲ್ಲಿ ಕಷ್ಟವಾಗ್ತಾ ಇದೆ ಒಂದು ವಾರ ಲಾಕ್ಡೌನ್ ಮಾಡಿದ್ರೆ ಟ್ರೇಸಿಂಗ್ ಟೆಸ್ಟಿಂಗ್ ಅನ್ನ ಮಾಡಬಹುದು ಅಂತ ಇಲ್ಲಿ ಯಡಿಯೂರಪ್ಪನವರಿಗೆ ಇಲ್ಲಿ ಮನವಿ ಮೇಲೆ ಮನವಿ ಮಾಡ್ತಾನೆ ಇದ್ದಾರೆ ಹೀಗಾಗಿ ಬೆಂಗಳೂರನ್ನ ಒಂದು ವಾರ ಲಾಕ್ಡೌನ್ ಸರ್ಕಾರ ಮಾಡುತ್ತಾ ಎಂಬ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ನೋಡೋಣ ಗೆಳೆಯರೆ ಏನಾದರೂ ಲಾಕ್ಡೌನ್ ಘೋಷಣೆ ಮಾಡಿದ್ರೆ ನಾವು ನಿಮಗೆ ಅದರ ಬಗ್ಗೆ ಮಾಹಿತಿ ಕೂಡ ಕೊಡುತ್ತೀವಿ ಮತ್ತು ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ಎಲ್ಲ ರಾಜ್ಯಗಳಿಗೆ ಇಲ್ಲಿ ಒಂದು ರಿಪೋರ್ಟ್ ಅನ್ನ ಕೇಳಿದ್ದಾರೆ ಸೋಂಕನ ನಿಯಂತ್ರಣ ಯಾವ ರೀತಿ ಮಾಡ್ತಾ ಇದ್ದೀರಾ ಸೋಂಕಿನ ಒಂದು ಎಲ್ಲಾ ಡೀಟೇಲ್ಸ್ ಅನ್ನ ಕೊಡಿ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಷ್ಟೆಷ್ಟು ಸೋಂಕಿತರಿದ್ದಾರೆ ಎಷ್ಟು ಗುಣಮುಖರಾಗಿದ್ದಾರೆ ಅದರ ಬಗ್ಗೆ ರಿಪೋರ್ಟ್ ಕೊಡುವಂತೆ ಮೋದಿ ಸರ್ಕಾರ ಎಲ್ಲ ರಾಜ್ಯ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ ಇದರ ಜೊತೆಗೆ ಜನರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಈ ಒಂದು ಕೊರೋನಾ ಬಂದ್ರೆ ಯಾರೂ ಕೂಡ ಸಾವನ್ನಪ್ಪುವುದಿಲ್ಲ ಕೊರೋನಾ ಬಗ್ಗೆ ಜನರು ತುಂಬಾ ಇಲ್ಲಿ ಹೆದರಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಹೀಗಾಗಿ ಯಾರು ಯಾವುದೇ ಕಾರಣಕ್ಕೂ ಕೊರೋನಾ ಬಗ್ಗೆ ಹೆದರುವುದು ಬೇಕಾಗಿಲ್ಲ ಈ ಒಂದು ಕೊರೋನಾ ಸೋಂಕು ಯಾವುದೇ ಕಾರಣಕ್ಕೂ ಅಷ್ಟು ಅಪಾಯಕಾರಿ ಇಲ್ಲ ಗೆಳೆಯರೆ ಇದರಿಂದ ಚಿಕಿತ್ಸೆ ತೆಗೆದುಕೊಂಡರೆ ಕೊರೋನಾ ಚಿಕಿತ್ಸೆ ತೆಗೆದುಕೊಂಡರೆ ಆರಾಮವಾಗಿ ಗುಣಮುಖರಾಗಬಹುದು ಸಾವಿನ ಪ್ರಮಾಣ ತುಂಬಾ ಕಡಿಮೆ ಇದೆ ಈ ಒಂದು ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದವರಿಗೆ ಆದರೆ ವಯಸ್ಸಾದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ರಾಜ್ಯದಲ್ಲಿ ಭಾರಿ ಮಳೆ ಶುರುವಾಗಿದೆ ಗೆಳೆಯರೆ ಇನ್ನು ಎರಡು ಮೂರು ದಿನ ಅಂದರೆ ಜುಲೈ ಹದಿಮೂರು ಹದಿನಾಲ್ಕನೇ ತಾರೀಕಿನವರೆಗೂ ನಮ್ಮ ರಾಜ್ಯದ ಮಳೆ ಆಗಲಿದೆ ಗದಗ ಹುಬ್ಬಳ್ಳಿ ಆಗಿರಬಹುದು ಬೆಂಗಳೂರು ಮಂಡ್ಯ ಮೈಸೂರು ಇದೇ ಇನ್ನಿತರ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆಯಾಗಿದೆ ಮತ್ತು ಬೆಳಗಾವಿಯಲ್ಲಿ ಕೆಲ ಹಳ್ಳಿಗಳ ಸೇತುವೆಗಳು ಕೂಡ ಕೊಚ್ಚಿ ಹೋಗಿದ್ದಾವೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಹೀಗಾಗಿ ಇದು ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಯಾಕಂದ್ರೆ ಇದೀಗ ನಮ್ಮ ಒಂದು ರಾಜ್ಯದಲ್ಲಿ ಜುಲೈ ತಿಂಗಳಲ್ಲಿ ಅತಿ ಉತ್ತಮ ಮಳೆ ಆಗಲಿದೆ ಅಂತ ಹೇಳಿದ್ರು ಆದರೆ ತುಂಬಾನೇ ಮಳೆ ಆಗ್ತಾ ಇದೆ ಫ್ರೆಂಡ್ಸ್ ಇನ್ನು ಎರಡು ಮೂರು ದಿನ ಕಾಲ ಕರ್ನಾಟಕದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಮಲೆನಾಡಿನ ಪ್ರದೇಶಗಳಲ್ಲೂ ಕೂಡ ತುಂಬಾನೇ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ ಮತ್ತು ನಮ್ಮ ಕರ್ನಾಟಕಕ್ಕೆ ಒಂದು ಲಕ್ಷ ಆಂಟಿಜೆನ್ ಟೆಸ್ಟಿಂಗ್ ಕಿಟ್ಗಳು ಬರ್ತಾ ಇದ್ದಾವೆ ಈಗಾಗಲೇ ಶನಿವಾರ ದಿನ ಈ ಒಂದು ಟೆಸ್ಟ್ ಕಿಟ್ಗಳು ಬಂದಿದ್ದು ರವಿವಾರ ಸೋಮವಾರದಿಂದ ಇದನ್ನು ಬಳಸಲಾಗುತ್ತೆ ಏನಪ್ಪ ಇದು ಆಂಟಿಜೆನ್ ಟೆಸ್ಟ್ ಕಿಟ್ ಅಂತ ನೀವು ಕೇಳಿದರೆ ಈ ಒಂದು ಆಂಟಿಜೆನ್ ಟೆಸ್ಟ್ ಕಿಟ್ ಅನ್ನು ಬಳಸಿ ಕೊರೋನಾ ರೋಗಿಗಳಿಗೆ ಕೊರೋನಾ ಸೋಂಕು ಇದೆಯೋ ಇಲ್ಲ ಎಂಬುದನ್ನು ತಿಳಿದುಕೊಳ್ಬೋದು ಹೌದು ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಗೊತ್ತಾಗುತ್ತೆ ಕೊರೋನಾ ಸೋಂಕು ಇದೆಯೋ ಇಲ್ಲೋ ಎಂಬುದನ್ನು ಇದೀಗ ನಿಮ್ಗೆ ಗೊತ್ತಿರ್ಬೋದು ಕೊರೋನಾ ಸೋಂಕಿತರನ್ನು ಚೆಕಪ್ ಮಾಡುವುದೇ ದೊಡ್ಡ ಸವಾಲಾಗಿಬಿಟ್ಟಿದೆ ಯಾಕಂದರೆ ಒಬ್ಬರಿಗೆ ಚೆಕಪ್ ಮಾಡಿದಾಗ ಅವರಿಗೆ ಕೊರೋನಾ ಇದೆಯೋ ಇಲ್ಲ ಎಂಬುದನ್ನು ತಿಳಿದುಕೊಳ್ಬೇಕಂದ್ರೆ ಹನ್ನೆರಡು ಗಂಟೆ ಮಿನಿಮಮ್ ನಾವು ಕಾಯಲೇಬೇಕು ಆದರೆ ಈ ಒಂದು ಆ್ಯಂಟಿಜೆನ್ ಟೆಸ್ಟ್ ಕಿಟ್ ಬಂದರೆ ಇಪ್ಪತ್ತು ನಿಮಿಷದಲ್ಲಿ ಅಲ್ಲೇ ಕುಳಿತಲ್ಲೇ ಕೊರೋನಾ ಇದೆಯೋ ಇಲ್ಲ ಎಂಬುದನ್ನು ಹೇಳಿಕೊಡ್ತಾರಂತೆ ಈಗಾಗಲೇ ಒಂದು ಲಕ್ಷ ಒಂದು ಲಕ್ಷ ಟೆಸ್ಟಿಂಗ್ ಕಿಟ್ಗಳನ್ನು ಸರ್ಕಾರ ಖರೀದಿ ಮಾಡಿದೆ ಮತ್ತು ಇದ್ದ ಇನ್ನೂ ಒಂದು ಸ್ವಲ್ಪ ದಿನಗಳಲ್ಲಿ ಇನ್ನೂ ಎರಡರಿಂದ ಮೂರು ಲಕ್ಷ ಆ್ಯಂಟಿಜೆನ್ ಟೆಸ್ಟ್ ಕಿಟ್ಗಳನ್ನು ಸರ್ಕಾರ ಖರೀದಿ ಮಾಡಿ ಬೆಂಗಳೂರು ಒಂದೇ ಒಂದು ನಗರದಲ್ಲಿ ಐವತ್ತು ಸಾವಿರ ಜನರಿಗೆ ಒಂದು ದಿನದಲ್ಲಿ ಚೆಕ್ಅಪ್ ಮಾಡುವ ಸಾಧ್ಯತೆ ಕೂಡ ಇದಕ್ಕೆ ಇದೆ ಅಂತೆ ಹೀಗಾಗಿ ಇದನ್ನು ಖರೀದಿ ಕೂಡ ಸರ್ಕಾರ ಮಾಡ್ತಾ ಇದೆ ಫ್ರೆಂಡ್ಸ್ ಇದರಿಂದಾಗಿ ಸೋಂಕಿತರ ಒಂದು ಸಂಪರ್ಕ ಹೊಂದಿರುವವರು ಮತ್ತು ಸೋಂಕಿತರ ಸಂಖ್ಯೆ ಆದಷ್ಟು ಬೇಗನೆ ಇಲ್ಲಿ ಪತ್ತೆ ಹಚ್ಚಬಹುದು ಸೋಂಕು ಯಾರಿಗೆ ಇದೆ ಯಾರಿಗೆ ಇಲ್ಲ ಆದಷ್ಟು ಬೇಗನೆ ಅವರಿಗೆ ಟ್ರೇಸ್ ಔಟ್ ಮಾಡಿ ಅವರನ್ನು ಟ್ರೀಟ್ಮೆಂಟ್ ಕೊಡಲು ಸರ್ಕಾರ ಪ್ಲಾನ್ ಮಾಡಿದೆ ಸರ್ಕಾರದಿಂದ ಈ ಒಂದು ಉತ್ತಮವಾದ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಗೆಳೆಯರೆ ಯಾಕೆಂದರೆ ಸೋಂಕಿತ ಪತ್ತೆ ಹಚ್ಚುವುದು ತುಂಬಾ ಒಂದು ಉತ್ತಮವಾದ ನಿರ್ಧಾರ ಮಾಡಿದ್ದಾರೆ ಆದಷ್ಟು ಬೇಗನೆ ಸೋಂಕಿತರು ಸಿಕ್ಕರೆ ಬೇರೆಯವರಿಗೆ ಸೋಂಕು ಹರಡುವುದು ತಪ್ಪುತ್ತೆ ಅಂತಾನೆ ಹೇಳಬಹುದು ಇದರ ಜೊತೆಗೆ ಆಶಾ ಕಾರ್ಯಕರ್ತೆಯವರು ರಾಜ್ಯಾದ್ಯಂತ ಮುಷ್ಕರ ಹಾಕಿದ್ದು ಗೆಳೆಯರೆ ನಾಳೆಯಿಂದ ಅವರು ತಮ್ಮ ಕರ್ತವ್ಯದಲ್ಲಿ ಬರುವುದಿಲ್ಲ ತಾವು ಕರ್ತವ್ಯ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಎದಕ್ಕಂದ್ರೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಆಶಾ ಕಾರ್ಯಕರ್ತೆಯರು ಬಹುದಿನಗಳಿಂದ ಇಟ್ಟಿದ್ದ ಬೇಡಿಕೆಯನ್ನು ಸರ್ಕಾರ ಇನ್ನೂ ಕೂಡ ಈಡೇರಿಕೆ ಮಾಡಿಲ್ಲ ಹೀಗಾಗಿ ಅವರು ಏನು ಇಲ್ಲಿ ಬೇಡಿಕೆ ಇಟ್ಟಿದ್ದಾರೆಂದ್ರೆ ಇದೀಗ ಕೊಡ್ತಾ ಇರುವ ಆರು ಸಾವಿರ ಹಣವನ್ನ ಹನ್ನೆರಡು ಸಾವಿರಕ್ಕೆ ಏರಿಕೆ ಮಾಡಬೇಕು ಆಶಾ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಮನವಿ ಮೇಲೆ ಮನವಿ ಮಾಡ್ತಾ ಇದ್ರು ಆದರೆ ಸರ್ಕಾರ ಇನ್ನೂ ಕೂಡ ಅವರ ಬೇಡಿಕೆಗೆ ಇಲ್ಲಿ ಒಪ್ಪಂದ ಕೊಟ್ಟಿದ್ದಿಲ್ಲ ಹೀಗಾಗಿ ನಮ್ಮ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತೆಯರು ಇಲ್ಲಿ ಮುಷ್ಕರವನ್ನು ಹಾಕಿದ್ದರು ಗೆಳೆಯರೆ ಮತ್ತು ಸರ್ಕಾರ ಇದರ ಬಗ್ಗೆ ಇದೀಗ ಚಿಂತನೆ ನಡೆಸಿದೆ ಎಷ್ಟು ಇಲ್ಲಿ ಇನ್ಕ್ರೀಸ್ ಮಾಡಬೇಕು ಇದರ ಬಗ್ಗೆ ಚಿಂತನೆ ನಡೆಸಿ ಹೇಳಬಹುದು ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಇಲ್ಲಿ ಬಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅವರ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಮಾಡುವಂತೆ ಇಲ್ಲಿ ಹೇಳಿದ್ದಾರೆ ಹೌದು ಡಿ ಯು ಅಂದರೆ ಡೆಲ್ಲಿ ಯೂನಿವರ್ಸಿಟಿ ಡೆಲ್ಲಿ ಯೂನಿವರ್ಸಿಟಿ ಸೇರಿ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲಾ ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳನ್ನ ಕ್ಯಾನ್ಸಲ್ ಮಾಡಿ ಎಂದು ಯು ಜಿ ಮನವಿ ಮಾಡುವುದರ ಮೂಲಕ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರಿಗೆ ಇಲ್ಲಿ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ ಈ ಒಂದು ಯು ಅಡಿಯಲ್ಲಿ ಇದೀಗ ಯು ಜಿ ಸಿ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೆ ಅಂತ ಈಗ ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಇದರಲ್ಲಿ ಬರಬೇಕು ನಮ್ಮ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇಲ್ಲಿ ಮಧ್ಯಸ್ಥಿಕೆ ವಹಿಸಿ ಈ ಒಂದು ಯು ಜಿ ಸಿ ಕಡೆಯಿಂದ ಫೈನಲ್ ಇಯರ್ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಮಾಡಿಸಬೇಕು ಅಂತ ಇಲ್ಲಿ ನರೇಂದ್ರ ಮೋದಿಜಿಯವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಕೇವಲ ಡೆಲ್ಲಿ ಯೂನಿವರ್ಸಿಟಿ ಮಾತ್ರ ಇಲ್ಲ ಸೆಂಟ್ರಲ್ ಯೂನಿವರ್ಸಿಟಿ ಅಂದರೆ ಕೇಂದ್ರದ ಎಲ್ಲ ಯೂನಿವರ್ಸಿಟಿಗಳ ಫೈನಲ್ ಇಯರ್ ಪರೀಕ್ಷೆ ಕೂಡ ರದ್ದಾಗಬೇಕಂತ ಇಲ್ಲಿ ಕೇಜ್ರಿವಾಲ್ ಅವರು ನರೇಂದ್ರ ಮೋದಿಜಿ ಅವರಿಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ ಬೇಕಾದರೆ ನೀವು ಗೂಗಲ್ ನಲ್ಲಿ ಹೋಗಿ ಅರವಿಂದ್ ಕೇಜ್ರಿವಾಲ್ ಟ್ವೀಟ್ ಅಂತ ನೀವು ಸರ್ಚ್ ಮಾಡಿ ಆ ಒಂದು ಟ್ವೀಟ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಡಿಗ್ರಿ ಪರೀಕ್ಷೆಗಳು ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ಬಿಟ್ಟು ಎಲ್ಲರನ್ನು ಕೂಡ ಪಾಸ್ ಮಾಡಿದ್ದಾರೆ ಫೈನಲ್ ಇಯರ್ ಮಾತ್ರ ಎಕ್ಸಾಮ್ ಬರೀಬೇಕು ಇದೀಗ ಕೇಜ್ರಿವಾಲ್ ಅವರು ಇಂಥ ಮನವಿಯನ್ನು ಇಲ್ಲಿ ನಮ್ಮ ನರೇಂದ್ರ ಮೋದಿ ಜಿ ಅವರಿಗೆ ಪತ್ರದ ಮೂಲಕ ಬರೆದು ತಿಳಿಸಿದ್ದಾರೆ ಇದೇ ರೀತಿ ಹೇಳುವುದಾದರೆ ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ ಶನಿವಾರನೂ ಕೂಡ ಇಲ್ಲಿ ರಜೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಯಾಕಂದರೆ ಶನಿವಾರದ ಬಗ್ಗೆ ಶನಿವಾರನೂ ಕೂಡ ಜನರ ಕಂಟ್ರೋಲ್ನ ಮಾಡಬೇಕು ಜನರ ಸಂಚಾರವನ್ನು ಕಂಟ್ರೋಲ್ ಮಾಡಬೇಕಂತ ಇಲ್ಲಿ ಹೇಳ್ತಾ ಇದ್ರು ಇದರಲ್ಲಿ ಮೊದಲನೇ ಭಾಗ ಸರ್ಕಾರಿ ನೌಕರರಿಗೆ ರಜೆ ಜೊತೆಗೆ ಇಲ್ಲಿ ಎಲ್ಲ ಶಾಲೆ ಕಾಲೇಜುಗಳ ಶಿಕ್ಷಕರ ಶಿಕ್ಷಕರಿಗೂ ಕೂಡ ಇಲ್ಲಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಇದರ ಜೊತೆಗೆ ಹೇಳುವುದಾದರೆ ಇನ್ನೊಂದು ಮುಖ್ಯವಾದ ಮಾಹಿತಿ ಸರ್ಕಾರಿ ನೌಕರರಿಗೆ ಶನಿವಾರನೂ ಕೂಡ ಇಲ್ಲಿ ರಜೆ ಅಂತ ಇಲ್ಲಿ ಸರ್ ಸರ್ಕಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಫ್ರೆಂಡ್ಸ್ ಮತ್ತು ಭಾನುವಾರ ಅಂತೂ ಲಾಕ್ಡೌನ್ ಇದ್ದೇ ಇರುತ್ತೆ ನಿಮಗೆ ಗೊತ್ತಿದೆ ಶನಿವಾರನು ಕೂಡ ಇಲ್ಲಿ ಲಾಕ್ಡೌನ್ ಮಾಡುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಿದ್ರು ಸೋಮವಾರ ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಡಲಿದ್ದಾರಂತೆ ಅಂದರೆ ಹದಿಮೂರು ತಾರೀಕು ಸೋಮವಾರ ದಿನದಂದು ನಮ್ಮ ಯಡಿಯೂರಪ್ಪನವರು ಇಲ್ಲಿ ಯಾವ ರೀತಿ ಘೋಷಣೆ ಮಾಡ್ತಾರೆ ಎಂಬುದರ ಬಗ್ಗೆ ನಾವು ಕಾದು ನೋಡಬೇಕಾಗುತ್ತೆ ಇದರ ಜೊತೆಗೆ ಬೆಂಗಳೂರು ಕೂಡ ಒಂದು ವಾರ ಲಾಕ್ಡೌನ್ ಆಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಘೋಷಣೆ ಮಾಡುವವರೆಗೂ ಕಾಯಬೇಕಾಗುತ್ತೆ ಹನ್ನೆರಡು ಜುಲೈ ಅಥವಾ ಹದಿಮೂರು ಜುಲೈ ಸೋಮವಾರದಂದು ಈ ಒಂದು ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಫ್ರೆಂಡ್ಸ್ ನೋಡೋಣ ಕಾದು ಕೂಡ ನೋಡಬೇಕಾಗುತ್ತೆ ಮತ್ತು ಇದೇ ರೀತಿ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಾ ಇದೆ ಈ ವಿಡಿಯೋ ಕೂಡ ನೋಡಿ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಮುಖ್ಯ ವಿಚಾರಗಳು ಹೊಸ ಸುದ್ದಿ ಹೊಸ ಮಾಹಿತಿ ಎಲ್ಲವನ್ನು ಕೂಡ ಹೇಳಿದ್ದೇನೆ ಹೀಗಾಗಿ ಎಲ್ಲರೂ ಕೂಡ ಈಗಲೇ ಸ್ಕ್ರೀನ್ ಮೇಲೆ ಬರ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಬೇಗನೆ ನೋಡಿ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಹೇಳಿದ್ದೇನೆ ಹೀಗಾಗಿ ಎಲ್ಲರೂ ವಿಡಿಯೋನ ನೋಡಿ ಮತ್ತು ವಿಡಿಯೋ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ